फ्रेंड्स नमस्कार एल्लरिगू एल्लरू हेगिद्दीरा वेलकम बैक टू सुपर मॉम फ्रेया इवत्तिन वीडियो दल्ली नान निम्म जोते हेल्दी आगि गर्भ निल्ललु अथवा आरोग्यकरवागि इंप्लांटेशन आगलु महिळेयरु हेगिरबेकु एनु माडबेकु एनु माडबारदु अंत नानु निमगे तिळिसिकोड्तीनि सो ई वीडियो निमगे तुंबाने हेल्पफुल आगबहुदु अंत अन्कोंडु इवत्तिन वीडियोवन्न शुरु माडोण मोदलनेदागि ओव्युलेशन टाइम अल्लि ओंदु हस्बंड अंड वैफ सेरिदाग ನಿಮ್ಮ ಹಸ್ಬೆಂಡ್ ಇಂದ ಬಂದ ವೀರ್ಯ ಬಂದು ರೆಡಿ ಆದ ಮೊಟ್ಟೆ ಜೊತೆಗೆ ಒಂದು ಗೂಡುತ್ತೆ ಸೋ ಈ ರೀತಿ ಒಂದು ಗೂಡೋದನ್ನು ಫರ್ಟಿಲೈಸೇಷನ್ ಅಥವಾ ಫಲೀಕರಣ ಅಂತ ಕರೀತಾರೆ ಇವಾಗ ಫಲೀಕರಣ ಆದ ಕೆಲ ದಿನ ಆದ ಮೇಲೆ ಆ ಒಂದು ಭ್ರೂಣ ಸ್ಲೋಲಿ ನಿಮ್ಮ ಫೆಲೋಪಿಯನ್ ಟ್ಯೂಬ್ಸ್ ಇಂದ ಅಂದ್ರೆ ಗರ್ಭನಾಳದಿಂದ ಕೆಳಗೆ ಇಳಿದು ನಿಮ್ಮ ಗರ್ಭಕೋಶದ ಗೋಡೆಗೆ ಹೋಗಿ ಅಂಟೋದನ್ನು ಅಥವಾ ಅಟ್ಯಾಚ್ ಆಗೋದನ್ನೇ ಇಂಪ್ಲಾಂಟೇಷನ್ ಅಂತ ಕರೆಯೋದು ಇವಾಗ ಇಂಪ್ಲಾಂಟೇಷನ್ ಯಾವಾಗ ಆಗೋದಂದ್ರೆ ಎನಿವೇರ್ ಬಿಟ್ವೀನ್ 16 ಟು 12 ಡೇಸ್ ಆಫ್ಟರ್ ಓವ್ಯುಲೇಷನ್ ನಿಮ್ಮಲ್ಲಿ ಅಂಡಾಣು ಬಿಡುಗಡೆ ಆದ 6 ರಿಂದ 12 ದಿನ ಆದ ಮೇಲೆ ಯಾವಾಗ ಬೇಕಾದರೂ ಇಂಪ್ಲಾಂಟೇಷನ್ ಆಗೋ ಚಾನ್ಸಸ್ ಇದೆ ಇವಾಗ ಇಂಪ್ಲಾಂಟೇಷನ್ ಆಗಬೇಕಾದ್ರೆ ಮಾಡುವ ಮೊದಲನೇ ಕೆಲಸ ಏನಂದ್ರೆ ನೀವು ಓವ್ಯುಲೇಷನ್ ಟೈಮ್ ಅಲ್ಲಿ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಓವ್ಯುಲೇಷನ್ ಟೈಮ್ ಅಲ್ಲಿ ಗಂಡ ಹೆಂಡತಿ ಸೇರಿದ್ರೆ ಮಾತ್ರ ಫಲೀಕರಣ ಆಗೋ ಚಾನ್ಸಸ್ ಇದೆ ನೀವು ಸೇರದೇ ಇದ್ರೆ ನನಗೆ ಫಲೀಕರಣ ಆಯ್ತು ಅಂತ ನೀವು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಫಲೀಕರಣ ಆಗಬೇಕಾದ್ರೆ ಫರ್ಟಿಲೈಸೇಷನ್ ಆಗಬೇಕಾದ್ರೆ ಇಂಪ್ಲಾಂಟೇಷನ್ ಪ್ರೋಸೆಸ್ ಎಲ್ಲ ಆಗಬೇಕಾದ್ರೆ ವೀರ್ಯ ಇಂಪಾರ್ಟೆಂಟ್ ಸೋ ಹಾಗಾಗಿ ಓವ್ಯುಲೇಷನ್ ಟೈಮ್ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿ ಆ ಟೈಮ್ ಅಲ್ಲಿ ಹಸ್ಬಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಸೋ ಫರ್ಟಿಲೈಸೇಷನ್ ಅಥವಾ ಇಂಪ್ಲಾಂಟೇಷನ್ ಆಗಬೇಕಾದ್ರೆ ಮಾಡುವ ಮೊದಲ ಕೆಲಸ ಏನಂದ್ರೆ ಹಸ್ಬಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇವಾಗ ಹೆಲ್ದಿಯಾಗಿ ಇಂಪ್ಲಾಂಟೇಷನ್ ಆಗಲಿಕ್ಕೆ ಮಹಿಳೆಯರು ಹೇಗೆ ಇರಬೇಕು ಏನು ಮಾಡಬೇಕು ಅಂತ ಪಾಯಿಂಟ್ ಬೈ ಪಾಯಿಂಟ್ ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಪಾಯಿಂಟ್ ಏನಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ನೀರು ಕುಡಿಬೇಕು ಎಷ್ಟು ನೀವು ನೀರು ಕುಡಿಬೇಕಂದ್ರೆ ಎವ್ರಿಡೇ ಅರೌಂಡ್ 2 ಲೀಟರ್ಸ್ ಆದ್ರೂ ನೀವು ನೀರು ಕುಡಿಯಲೇಬೇಕು ಇವಾಗ ನೀರು ಕುಡಿದ್ರಿಂದ ಏನು ಮಾಡುತ್ತೆ ಫಸ್ಟ್ ನಿಮ್ಮ ಜೀರ್ಣಾಂಗ ಡೈಜೆಷನ್ ಕರೆಕ್ಟ್ ಆಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೆಕೆಂಡ್ ನೀವು ಏನೆಲ್ಲ ಆಹಾರ ತಗೊಳ್ತೀರಾ ಏನೆಲ್ಲ ಫುಡ್ ತಗೊಳ್ತೀರಾ ನೋಡಿ ಆ ಎಲ್ಲ ಪೋಷಕಾಂಶಗಳು ನಿಮ್ಮ ಬಾಡಿಯಲ್ಲಿ ಹೀರಲಿಕ್ಕೆ ಬಾಡಿಯಲ್ಲಿ ಅಬ್ಸಾರ್ಬ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ थर्ड पॉइंट निम्म बॉडी विषकारी टॉक्सिन्स वेस्ट अंश नेक्स्ट निम्म बॉडी डिहाइड्रेशन आगे बिड़ोदिल्ल नेक्स्ट निम्म प्रेग्नेंसी प्रोग्रेस आगता होगुवाग मगुविन सुत्त द्रव अंश इरुत्ते अल्वा नीरिन अंश अदक्के एमनियोटिक फ्लूइड अंत करीतारे आ ओंदु नीरिन लेवल नार्मल आगि मेंटेन माड्लिक्के कूड़ा ನೀರು ಕುಡಿಯೋದು ನಿಮಗೆ ಹೆಲ್ಪ್ ಮಾಡುತ್ತೆ ಸೋ ಒಂದು ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಮುಂದುವರಿಬೇಕಾದ್ರೆ ಮಗುವಿನ ಸುತ್ತ ಇರುವ ನೀರು ಮಗುವಿನ ಸುತ್ತ ಇರುವ ಆಮ್ನಿಯೋಟಿಕ್ ಫ್ಲೂಯಿಡ್ ನಾರ್ಮಲ್ ಲೆವೆಲ್ ಅಲ್ಲಿ ಇರೋದು ತುಂಬಾನೇ ಇಂಪಾರ್ಟೆಂಟ್ ಹೆಲ್ದಿ ಪ್ರೆಗ್ನೆನ್ಸಿ ಅಂದ್ರೆ ಆ ಒಂದು ನೀರಿನ ಲೆವೆಲ್ ಕೂಡ ನಾರ್ಮಲ್ ಅಲ್ಲಿ ಇರಬೇಕು ಸೋ ಹಾಗಾಗಿ ನೀವು ಏನು ಮಾಡಬೇಕು ಅಂದ್ರೆ ಅರೌಂಡ್ ಅಟ್ ಲೀಸ್ಟ್ 2 ಲೀಟರ್ಸ್ ಆದ್ರೂ ನೀವು ಎವ್ರಿಡೇ ನೀರು ಕುಡಿಬೇಕು ಅದಕ್ಕಿಂತ ಜಾಸ್ತಿ ಕುಡಿದ್ರು ಪರವಾಗಿಲ್ಲ ಬಟ್ ಅರೌಂಡ್ 2 ಲೀಟರ್ಸ್ ನೀವು ನೀರು ಕುಡಿಲಿಕ್ಕೆ ಟ್ರೈ ಮಾಡಿ ಸೆಕೆಂಡ್ ಪಾಯಿಂಟ್ ಏನಂದ್ರೆ फॉलिक एसिड टैबलेट सप्लीमेंट्स तक ई टाइम इन वोवे डॉक्टर्स बरदुकोड्तारे तगोल्ता इर्तीरावे डॉक्टर्स बरदुकोड़े डॉक्टर्स केळिद्रे प्रिस्क्रिप्शन बरदुकोड्तारे सो ई टाइम फॉलिक एसिड टैबलेट्स कूड़ा तगोंड्रे ओळ्ळेदु ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಯಾವೆಲ್ಲ ಆಹಾರ ಪದಾರ್ಥದಲ್ಲಿ ಎಲ್ಲ ಫಾಲೇಟ್ ನ ಅಂಶ ಜಾಸ್ತಿ ಇದೆ ಅಂತ ಸೋ ಆ ವಿಡಿಯೋವನ್ನು ಕೂಡ ಚೆಕ್ ಮಾಡಬಹುದು ಆ ಎಲ್ಲ ನೀವು ಆಹಾರ ಆ ಎಲ್ಲ ವೆಜಿಟೇಬಲ್ಸ್ ತರಕಾರಿ ಎಲ್ಲ ನಿಮ್ಮ ಫುಡ್ ಅಲ್ಲಿ ನೀವು ತಗೊಂಡ್ರೆ ನಿಮ್ಮ ಫಾಲೇಟ್ ನ ಅಂಶ ಕೂಡ ನಿಮಗೆ ಜಾಸ್ತಿ ಸಿಗುತ್ತೆ ಸೋ ಇದು ಕೂಡ ನಿಮಗೆ ಪ್ರೆಗ್ನೆನ್ಸಿ ಅಲ್ಲಿ ಅಥವಾ ಈ ಒಂದು ಪೀರಿಯಡ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಫಾಲೇಟ್ ಆಸಿಡ್ ಟ್ಯಾಬ್ಲೆಟ್ ನೀವು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಬರ್ತ್ ಡಿಫೆಕ್ಟ್ ಮಗುವಲ್ಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಒಂದು ಹೇಳ್ತಾರೆ ಯಾವುದೇ ರೀತಿಯ ಜನ್ಮ ದೋಷ ಆಗದಂತೆ ಈ ಒಂದು ಟ್ಯಾಬ್ಲೆಟ್ಸ್ ನಿಮಗೆ ಕಾಪಾಡುತ್ತೆ ಹೆಲ್ದಿಯಾಗಿ ಫರ್ಟಿಲೈಸೇಷನ್ ಆಗಿ ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಮುಂದುವರಿಯಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೋ ಸೆಕೆಂಡ್ ಪಾಯಿಂಟ್ ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ ಮೂರನೇದು ಏನಂದ್ರೆ ನಿಮ್ಮ ಫುಡ್ ಆದಷ್ಟು ಹೋಮ್ ಮೇಡ್ ಕುಕ್ಡ್ ಫುಡ್ ನೀವು ತಗೊಂಡ್ರೆ ಒಳ್ಳೆಯದು ಒಂದೊಳ್ಳೆ ನೀವು ನಾನ್ ವೆಜಿಟೇರಿಯನ್ ಈಟರ್ ಆದ್ರೆ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಕುಕ್ ಮಾಡಿದೆ ನಾನ್ ವೆಜ್ ನೀವು ತಗೊಳ್ಳಬೇಕು ಅರ್ಧಂಬರ್ಧ ಕುಕ್ ಮಾಡಿದ ನಾನ್ ವೆಜಿಟೇಬಲ್ ನಾನ್ ವೆಜಿಟೇರಿಯನ್ ಫುಡ್ ನೀವು ತಗೊಳ್ಳಬಾರದು ಸೋ ಚೆನ್ನಾಗಿ ವಾಶ್ ಮಾಡಿ ಕುಕ್ ಮಾಡಿ ತಗೊಳ್ಳಬೇಕು ಇವಾಗ ವೆಜಿಟೇಬಲ್ಸ್ ತರಕಾರಿ ತಗೊಳ್ತಾ ಇದ್ರೆ ಫ್ರೂಟ್ಸ್ ತಗೊಳ್ತಾ ಇದ್ರೆ ಅದನ್ನು ಕೂಡ ನೀವು ಚೆನ್ನಾಗಿ ವಾಶ್ ಮಾಡಿ ಒಂದೆರಡು ನೀರಲ್ಲಿ ಕೂಡ ನೀವು ವಾಶ್ ಮಾಡಿ ಅದನ್ನು ಚೆನ್ನಾಗಿ ವಾಶ್ ಮಾಡಿದ ಆದ್ಮೇಲೆನೇ ತಗೊಳ್ಳಬೇಕು ನಾನು ಯಾಕೆ ವಾಶ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಇವಾಗ ಮನೆಯಲ್ಲಿ ನಾವು ತರಕಾರಿ ಬೆಳೆಸಿದ್ರೆ
ಹೆಚ್ಚಾಗಿ ನಾವೇನು ಕೀಟನಾಶಕ ಆಗಲಿ ಕೆಮಿಕಲ್ಸ್ ಆಗಲಿ ಯೂಸ್ ಮಾಡೋದಿಲ್ಲ ಬಟ್ ಮಾರ್ಕೆಟ್ ಅಲ್ಲಿ ತಗೊಳ್ಳುವ ತರಕಾರಿ ಆಗಲಿ ಫ್ರೂಟ್ಸ್ ಆಗಲಿ ನಮಗೆ ಗೊತ್ತಿರೋದಿಲ್ಲ ಅವರು ಏನೆಲ್ಲ ಕೆಮಿಕಲ್ಸ್ ಆಡ್ ಮಾಡಿದ್ದಾರೆ ಏನೆಲ್ಲ ಕೀಟನಾಶಕ ಯೂಸ್ ಮಾಡಿದ್ದಾರೆ ಅದನ್ನು ಬೆಳೆಸೋಕೆ ಅಂತ ಸೋ ಹಾಗಾಗಿ ನೀವು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನೀವು ತಗೊಂಡ್ರೆ ಒಳ್ಳೆಯದು ಸೋ ಇದು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳಬೇಕು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ रेस्ट निम्गे चन्नागी एडिक्वेट रेस्ट सिगबेकु निम्गे प्रेग्नेंसी अल्ली अथवा निम्म ई ओंदु इम्प्लांटेशन टाइम अल्ली फुल प्रेग्नेंसी अल्ली कूड़ा इवाग रेस्ट अंद्रे इडी दिन मल्कोंडे इरोदु अंत नानु हेळोदिल्ल आदष्टु निम्गे टाइम सिक्कागा मध्याह्न आगिरबहुदु नीवु चन्नागी रेस्ट तगोळ्ळि अथवा जास्ति निम्गे सुस्त अंत निम्गे फील आग्ता इदे आ टाइम अल्ली नीवु रेस्ट तगोळ्ळि आदष्टु रेस्ट तगोळ्ळोदु तुंबाने इंपार्टेंट सो जास्ति कूड सुस्तु ई टाइम अल्ली ओळ्ळेदल्ल अंड रात्रि कूड नीवु जास्ति मोबाइल अल्ली इट्कोंडु टाइम ಲ್ಯಾಪ್ಟಾಪ್ ಆಗಿರಬಹುದು ಸೋಶಿಯಲ್ ಮೀಡಿಯಾ ರಾತ್ರಿ ರಾತ್ರಿ 12 ಗಂಟೆ 11 ಗಂಟೆ ಆದಮೇಲೆ ಕೂಡ ಚೆಕ್ ಮಾಡ್ತಾ ಇರೋದು ಸೋ ಅದು ಕೂಡ ಅಷ್ಟು ಒಳ್ಳೆದಲ್ಲ ಈ ಟೈಮ್ ಅಲ್ಲಿ ನಿಮಗೆ ಚೆನ್ನಾಗಿ ರೆಸ್ಟ್ ಸಿಗಬೇಕು ಸೋ ಚೆನ್ನಾಗಿ ರೆಸ್ಟ್ ಸಿಗಬೇಕಂದ್ರೆ ನೀವು ರಾತ್ರಿ ಚೆನ್ನಾಗಿ ನಿಮಗೆ ನಿದ್ದೆ ಸಿಗಬೇಕು ಅಂಡ್ ಬೆಳಿಗ್ಗೆ ಕೂಡ ನಿಮಗೆ ಟೈಮ್ ಸಿಕ್ಕಾಗ ಆವಾಗ ಆವಾಗ ಸ್ವಲ್ಪ ಸ್ವಲ್ಪ ನೀವು ರೆಸ್ಟ್ ತಗೋಬಹುದು ಸೋ ಇದು ನೀವು ಪ್ರೆಗ್ನೆನ್ಸಿ ಅಲ್ಲಿ ಅಥವಾ ಇಂಪ್ಲಾಂಟೇಷನ್ ಆಗಬೇಕಾದ್ರೆ ಹೆಲ್ದಿಯಾಗಿ ಗರ್ಭ ನಿಲ್ಲಬೇಕಾದ್ರೆ ಏನು ಮಾಡಬೇಕು ಅಂತ ಇನ್ನೊಂದು ಪಾಯಿಂಟ್ ಹೇಳಿಕೆ ಮರ್ತೋದೆ ನಿಮಗೆ ಒಂದು ವೇಳೆ ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ ಶುಗರ್ ನ ಸಮಸ್ಯೆ ಇದ್ರೆ ಬಿಪಿ ಸಮಸ್ಯೆ ಇದ್ರೆ ಥೈರಾಯ್ಡ್ ನ ಸಮಸ್ಯೆ ಇದ್ರೆ ಸೋ ಈ ರೀತಿ ಎಲ್ಲಾ ನಿಮಗೆ ಈ ರೀತಿಯ ಸಮಸ್ಯೆ ಎಲ್ಲ ಇದ್ರೆ ಈ ಎಲ್ಲಾ ಹಾರ್ಮೋನ್ ಲೆವೆಲ್ ನೀವು ಆದಷ್ಟು ನಾರ್ಮಲ್ ಆಗಿ ಮೇಂಟೇನ್ ಮಾಡಬೇಕು ನಿಮಗೆ ಥೈರಾಯ್ಡ್ ನ ಸಮಸ್ಯೆ ಇದ್ರೆ ಡಾಕ್ಟರ್ ಮದ್ದು ಕೊಡ್ತಾರೆ ಶುಗರ್ ನ ಸಮಸ್ಯೆ ಇದ್ರೆ ಕೂಡ ಮದ್ದು ಕೊಡ್ತಾರೆ ಬಿಪಿ ಸಮಸ್ಯೆ ಇದ್ರೆ ಕೂಡ ನೀವು ಮದ್ದು ಕೊಡ್ತಾರೆ ಸೋ ನೀವು ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಹೆಲ್ದಿ ಆಗಿ ಪ್ರೆಗ್ನೆನ್ಸಿ ಮುಂದುವರಿಬೇಕಾದ್ರೆ ಈ ಎಲ್ಲಾ ಅಂಶಗಳು ಕೂಡ ನಾರ್ಮಲ್ ಲೆವೆಲ್ ಅಲ್ಲಿ ಮೇಂಟೇನ್ ಮಾಡಬೇಕು ಸೋ ಇದು ಕೂಡ ನಿಮಗೆ ಒಂದು ವೇಳೆ ಈ ರೀತಿಯ ಸಮಸ್ಯೆ ಇದ್ರೆ ಡಾಕ್ಟರ್ ಹತ್ರ ಟೈಮ್ಲಿ ಹೋಗಿ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ನೀವು ತಗೋಬೇಕು ನೆಕ್ಸ್ಟ್ ಇಂಪ್ಲಾಂಟೇಷನ್ ಟೈಮ್ ಅಲ್ಲಿ ಮಹಿಳೆಯರು ಏನು ಮಾಡಬಾರದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ನಿಮ್ಮ ಫುಲ್ ಇಂಪ್ಲಾಂಟೇಷನ್ ಟೈಮ್ ನಿಂದ ಹಿಡಿದು ಇದು ಫುಲ್ ಪ್ರೆಗ್ನೆನ್ಸಿ ತನಕ ಇದು ಅಪ್ಲೈ ಆಗುತ್ತೆ ಫಸ್ಟ್ ರಾ ಪಪ್ಪಾಯ ಹಸಿ ಪಪ್ಪಾಯ ನೀವು ತಗೊಳ್ಳಬಾರದು ಇವಾಗ ಕೆಲವೊಮ್ಮೆ ಪದಾರ್ಥದಲ್ಲಿ ಕರಿಯಲ್ಲಿ ಎಲ್ಲ ಯೂಸ್ ಮಾಡ್ತಾರೆ ಪಪ್ಪಾಯವನ್ನು ಸೋ ಅದನ್ನು ಕೂಡ ನೀವು ತಗೊಳ್ಳಬಾರದು ಕಂಪ್ಲೀಟ್ ಆಗಿ ನೀವು ಹಸಿ ಪಪ್ಪಾಯವನ್ನು ಅವಾಯ್ಡ್ ಮಾಡಬೇಕು ಜೊತೆಗೆ ಕೆಫೀನ್ ನ ಅಂಶ ಕೆಫೀನ್ ಪ್ರಾಡಕ್ಟ್ಸ್ ಕೂಡ ನೀವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಸ್ವಲ್ಪ ಕಾಫಿ ಆ ಪ್ರಾಡಕ್ಟ್ಸ್ ತಗೊಂಡ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಲಿಮಿಟ್ ಅಲ್ಲಿ ಬಟ್ ನಮಗೆ ರಿಸ್ಕ್ ಯಾಕೆ ಅಲ್ವಾ ಸೋ ಕಂಪ್ಲೀಟ್ ಆಗಿ ನೀವು ಕೆಫೀನ್ ನ ಅಂಶ ಅವಾಯ್ಡ್ ಮಾಡಿದ್ರೇನೆ ಒಳ್ಳೆಯದು ಕೆಲವೊಂದು ಚಾಕಲೇಟ್ಸ್ ಅಲ್ಲಿ ಡಾರ್ಕ್ ಚಾಕಲೇಟ್ಸ್ ಅಲ್ಲಿ ಆಗಿರಬಹುದು ಕೆಲವೊಂದು ಗ್ರೀನ್ ಟೀ ಅಲ್ಲಿ ಅಥವಾ ಕೆಲವೊಂದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಲ್ಲಿ ಎಲ್ಲ ಅಂದ್ರೆ ಇವತ್ತು ಮಾರ್ಕೆಟ್ ಇಂದ ನಾವು ಎಲ್ಲ ಜ್ಯೂಸ್ ಎಲ್ಲ ತರ್ತೇವೆ ಅಲ್ವಾ ಸಾಫ್ಟ್ ಡ್ರಿಂಕ್ಸ್ ಅದರಲ್ಲಿ ಕೂಡ ಕೆಫೀನ್ ನ ಅಂಶ ಇರುತ್ತೆ ಸೋ ಹಾಗಾಗಿ ನೀವು ಏನಾದರೂ ಒಂದು ಪ್ರಾಡಕ್ಟ್ಸ್ ತಗೊಳ್ತಾ ಇದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡಿನೇ ತಗೊಳ್ಳಿ ಸೋ ಆದಷ್ಟು ಕೆಫೀನ್ ನ ಅಂಶ ಇರುವ ಪ್ರಾಡಕ್ಟ್ಸ್ ಅನ್ನು ನೀವು ಈ ಟೈಮ್ ಅಲ್ಲಿ ಅವಾಯ್ಡ್ ಮಾಡಬೇಕು ಸೆಕೆಂಡ್ ಜಾಸ್ತಿ ಸುಸ್ತು ಮಾಡೋದು ಭಾರ ಎತ್ತೋದು ಬಗ್ಗೆ ಕೆಲಸ ಮಾಡೋದು ಅದನ್ನೆಲ್ಲ ನೀವು ಈ ಟೈಮ್ ಅಲ್ಲಿ ಅವಾಯ್ಡ್ ಮಾಡಬೇಕು ಆದಷ್ಟು ನಾನು ಮೊದಲೇ ಹೇಳಿದ ಹಾಗೆ ಟೈಮ್ ಸಿಕ್ಕಾಗ ಆವಾಗ ಆವಾಗ ರೆಸ್ಟ್ ತಗೊಳ್ಳಿ ಬಗ್ಗೆ ಕೆಲಸ ಮಾಡೋದು ಭಾರ ಎತ್ತೋದು ಎಲ್ಲ ಈ ಟೈಮ್ ಅಲ್ಲಿ ಮಾಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಪಾಯಿಂಟ್ ಸ್ಮೋಕಿಂಗ್ ಸ್ಮೋಕಿಂಗ್ ನ ಅಭ್ಯಾಸ ಇದ್ರೆ ಯೂಶುವಲಿ ನಮ್ಮ ಇಂಡಿಯಾದಲ್ಲಿ ಯಾವ ಹೆಣ್ಣಿಗೆ ಕೂಡ ಇರೋದಿಲ್ಲ ಬಟ್ ಆದ್ರೂ ನಾನು ಹೇಳ್ತಾ ಇದ್ದೀನಿ ಸ್ಮೋಕಿಂಗ್ ಆಲ್ಕೋಹಾಲ್ ಈ ರೀತಿಯ ಅಭ್ಯಾಸ ಇದ್ರೆ ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡಬೇಕು ಇದನ್ನು ತಗೊಳ್ಳುವ ಹಾಗೇನೇ ಇಲ್ಲ ಸೋ ಇದು ಕೂಡ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಏನಂದ್ರೆ ಇದು ತುಂಬಾ ಫ್ರೈಡ್ ಪ್ರಾಡಕ್ಟ್ಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಆಯಿಲಿ ಪ್ರಾಡಕ್ಟ್ಸ್ ಅಥವಾ ಫಾಸ್ಟ್ ಫುಡ್ ಅಥವಾ ಟಿಂಡ್ ಫುಡ್ ಅಥವಾ ಪ್ರೊಸೆಸ್ಡ್ ಫುಡ್ ಈ ತರ ಎಲ್ಲ ನಿಮಗೆ ತಿನ್ನುವ ಅಭ್ಯಾಸ ಇದ್ರೆ ನೀವು ಈ ಟೈಮ್ ಅಲ್ಲಿ ಸ್ಟಾಪ್ ಮಾಡಿದ್ರೇನೆ ಒಳ್ಳೆಯದು ಆದಷ್ಟು ಹೋಮ್ ಮೇಡ್ ಫ್ರೆಶ್ ಫುಡ್ ನೀವು ತಿಂದ್ರೆ ಈ ಟೈಮ್ ಅಲ್ಲಿ ನಿಮಗೆ ಪ್ಲಸ್ ನಿಮ್ಮ ಒಳಗೆ ಬೆಳೆಯುತ್ತಿರುವ ಮಗುವಿಗೆ ತುಂಬಾನೇ ಒಳ್ಳೆ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಈ ತರ ನೀವು ಪಿಕ್ನಿಕ್ ಎಲ್ಲ ಪ್ಲಾನ್ ಮಾಡೋದು ಅಥವಾ ಲಾಂಗ್ ಡಿಸ್ಟೆನ್ಸ್ ನೀವು ಟ್ರಾವೆಲ್ ಮಾಡೋದು ಸೋ ಅದನ್ನೆಲ್ಲ ನೀವು ಈ ಟೈಮ್ ಅಲ್ಲಿ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇವಾಗ ಇನ್ನೊಂದು ಪಾಯಿಂಟ್ ಏನಂದ್ರೆ ಸೆಲ್ಫ್ ಮೆಡಿಕೇಶನ್ ಕೆಲವರಿಗೆ ಏನಿರುತ್ತೆ ಅಂದ್ರೆ ಒಂದು ಸಣ್ಣ ತಲೆನೋವು ಆದ್ರೂ ಕೂಡ ಒಂದು ಟ್ಯಾಬ್ಲೆಟ್ ತಗೊಳ್ಳುವ ಅಭ್ಯಾಸ ಇರುತ್ತೆ ಒಂದು ಸಣ್ಣ ಪುಟ್ಟ ಶೀತ ಆದ್ರೂ ಕೂಡ ತಲೆನೋವು ಟ್ಯಾಬ್ಲೆಟ್ ತಗೊಳ್ಳುವ ಅಭ್ಯಾಸ ಇರುತ್ತೆ ಸೋ ಅಂತವರು ಏನ್ ಮಾಡಬೇಕು ನಿಮ್ಮಷ್ಟಕ್ಕೆ ನೀವೇ ಟ್ಯಾಬ್ಲೆಟ್ ತಗೊಳ್ಳೋದು ಅಲ್ಲ ಈ ಟೈಮ್ ಅಲ್ಲಿ ಒಂದು ವೇಳೆ ನಿಮಗೆ ಈ ರೀತಿ ಎಲ್ಲ ತಲೆನೋವಿನ ಸಮಸ್ಯೆ ಅಥವಾ ಶೀತ ಜ್ವರ ಆ ರೀತಿ ಎಲ್ಲ ಸಮಸ್ಯೆ ಇದ್ರೆ ನಿಮ್ಮ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಿನೇ ಅವರು ಕೊಟ್ಟ ಟ್ಯಾಬ್ಲೆಟ್ ಅನ್ನೇ ತಗೊಳ್ಳಿ ಯಾಕೆಂದ್ರೆ ಎಲ್ಲಾ ಟ್ಯಾಬ್ಲೆಟ್ ಪ್ರೆಗ್ನೆನ್ಸಿ ಅಲ್ಲಿ ಸೇಫ್ ಇರೋದಿಲ್ಲ
ಸೊ ಹಾಗಾಗಿ ನಿಮ್ಮಷ್ಟಕ್ಕೆ ನೀವೇ ನನಗೆ ತಲೆನೋವು ಆಗ್ತದಿಂದ ಟ್ಯಾಬ್ಲೆಟ್ ತಗೊಳ್ಳುವುದು ಅಥವಾ ಮೈಕೈ ನೋವಾಗದಿಂದ ಟ್ಯಾಬ್ಲೆಟ್ ತಗೊಳ್ಳುವ ಆ ರೀತಿಯೆಲ್ಲ ನೀವು ತಪ್ಪು ಈ ಟೈಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ತುಂಬಾ ಟ್ಯಾಬ್ಲೆಟ್ಸ್ ಅನ್ಸೇಫ್ ಕೂಡ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಅಥವಾ ನಿಮ್ಮ ಸಾರಿ ನಿಮ್ಮ ಮಗುವಿಗೆ ಬೆಳೆಯುತ್ತಿರುವ ಮಗುವಿಗೆ ತೊಂದರೆ ಆಗುವ ಚಾನ್ಸಸ್ ಇದೆ ಸೊ ಹಾಗಾಗಿ ನಿಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಿ ಅವರು ಕೊಟ್ಟ ಸೇಫ್ ಟ್ಯಾಬ್ಲೆಟ್ಸ್ ನೀವು ತಗೊಳ್ಳಬಹುದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಂಡು ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು